ಹೇಳಿ ಹರೀಶ್. ಸಭಾಧ್ಯಕ್ಷರೇ, ಪಾಯಿಂಟಿಗೆ ಸೀಮಿತವಾಗಿದ್ದುಕೊಂಡು ನಿಮ್ಗೆ ಯಾವುದು ಹೇಳಬೇಕು ಅದನ್ನು ಫಸ್ಟ್ ಹೇಳಿಬಿಡಿ. ಲಾಸ್ಟಿಗೆ ಒಂದು ಆಲೋಚನೆ ಇಟ್ಬಿಟ್ರೆ ಈ ಗಲಭೆಯಲ್ಲಿ ಮತ್ತೆ ಅದನ್ನು ಹೇಳಲಿಕ್ಕೆ ಆಗೋದಿಲ್ಲ. ಯಾವುದು ಬೇಕು ಅದನ್ನು ಫಸ್ಟ್ ಹೇಳಿ, ಮತ್ತೆ ಏನು ಬೇಕಾದ್ರೆ ಮಾತ್ರ ನೋಡುವ ಏನಂತ ಹೇಳಿಕೊಂಡು. ಸದನಕ್ಕೆ ಏನಾಗ್ತದೆ ಅಂತ ಹೇಳಿದ್ರೆ ಯಾವ್ದು ಇಂಪಾರ್ಟೆಂಟ್ ವಿಚಾರ ಇದೆ ಅದನ್ನ ಲಾಸ್ಟಿಗೆ ಮಾತು ಇಟ್ಕೊಂಡು ಇಲ್ಲದಂತ ವಿಚಾರ ಸ್ಟಾರ್ಟಿಂಗ್ ಹೇಳಿ ಹೇಳಿ ಹೋಗುವಾಗ ಲಾಸ್ಟ್ ಯಾವ್ದು ಹೇಳ್ಬೇಕು ಅದು ಸಿಕ್ಕುದಿಲ್ಲ. ಯಾವ್ದು ಬೇಡದ ಎಲ್ಲಿ ಹೇಳಿ ಆಗ್ತದೆ ಇಲ್ಲಿ ಸಮಸ್ಯೆ ಕೂಡ ಆಗ್ತದೆ. ಹರೀಶ್ ಅವರೇ, ಸಭಾಧ್ಯಕ್ಷರೇ, ತಾವು ಕಳೆದ ಕಾಂಗ್ರೆಸ್ ಪಕ್ಷದವರು ಕಳೆದ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ 5 ಗ್ಯಾರಂಟಿಗಳನ್ನು ಜನತೆಗೆ ನೀಡಿ ಆಡಳಿತ ಪಕ್ಷವನ್ನು ಇವತ್ತು ಅದರ ಅಧಿಕಾರವನ್ನು ಪಡೆದಿರ್ತಕ್ಕಂಥದ್ದು ಸಂತೋಷ. ಆದರೆ ಈ 5 ಗ್ಯಾರಂಟಿಗಳನ್ನು ನೀಡುವ ಸಂದರ್ಭದಲ್ಲಿ ಯಾವ ಗ್ಯಾರಂಟಿಗೂ ಕೂಡ ಕಂಡೀಷನ್ ಇರಲಿಲ್ಲ. ಇವತ್ತು ಎಲ್ಲ ಗ್ಯಾರಂಟಿಗಳಿಗೆ ಕಂಡೀಷನ್ ಹಾಕೋದ್ರ ಮೂಲಕ ಏನು ಜನತೆ ಆ ಗ್ಯಾರಂಟಿಗಳ ಬಗ್ಗೆ ಆಸೆಯನ್ನು ಇಟ್ಕೊಂಡು ವಿಶ್ವಾಸವನ್ನು ಇಟ್ಕೊಂಡು ಮತ ನೀಡಿದರೆ ಅವ್ರಿಗೆ ತುಂಬ ನೋವಾಗ್ತಕ್ಕಂಥ ಕಾರ್ಯ ಈ ಸಂದರ್ಭದಲ್ಲಿ ನಡೀತಾ ಇರ್ತಕ್ಕಂಥದ್ದು ತುಂಬ ದುಃಖಕರವಾದಂಥ ಸಂಗತಿ. ಇವತ್ತು ನಮ್ಮ ಆಡಳಿತ ಪಕ್ಷದವರು ಪದೇ ಪದೇ ಹೇಳ್ತಾರೆ ಈ 5 ಗ್ಯಾರಂಟಿಗಳ ಬಗ್ಗೆ ಟೀಕೆ ಮಾಡಬೇಡಿ ಅಂತೇಳಿ. ನಾವು ಟೀಕೆ ಮಾಡಲ್ಲ, ಆದರೆ 5 ಗ್ಯಾರಂಟಿಗಳು ಅವರು ಯಾವ ರೀತಿ ಜನರಿಗೆ ಆಶ್ವಾಸನೆ ಕೊಟ್ಟಿದ್ರು, ಪ್ರಣಾಳಿಕೆಯಲ್ಲಿ ಸೇರಿಸಿದ್ರು, ಮನೆ ಮನೆಗೆ ಹೋಗಿ ಅವರು ಎಲ್ಲರಿಗೂ ಗ್ಯಾರಂಟಿ ಅಂತ ಹೇಳಿದ್ರು, ಆ ರೀತಿ ಎಲ್ಲಗಳನ್ನು ಗ್ಯಾರಂಟಿಯನ್ನು ಕೊಡಬೇಕು ಅಂತೇಳಿ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ. ಬಂಧುಗಳೇ, ಇವತ್ತು ಜನತೆ ಅನೇಕ ಆಸೆಗಳಿಂದ ನಮ್ಮನ್ನೆಲ್ಲ ಶಾಸಕರನ್ನಾಗಿ ಕಳಿಸಿದೆ. ನನ್ನ ಹರಿಹರ ಕ್ಷೇತ್ರ ನೀರಾವರಿ ಪ್ರದೇಶದ ಕ್ಷೇತ್ರ, ಒಂದು ಭಾಗದಲ್ಲಿ ತುಂಗಭದ್ರಾ ನದಿ, ಆ ತುಂಗಭದ್ರಾ ನದಿಯಿಂದ ಮರಳನ್ನು ತೆಗೆದುಕೊಂಡು ಹೋಗ್ತಕ್ಕಂಥದ್ದು, ಅದರ ಜೊತೆಯಲ್ಲಿ ಹಿಟ್ಟಿಗೆ ಹರಿಹರ ತಾಲೂಕಿನಲ್ಲಿ ಹಿಟ್ಟಿಗೆ ಉತ್ಪಾದನೆ ಪ್ರಮುಖ ಒಂದು ಉದ್ಯಮ. ಇಂತಹ ಸಂದರ್ಭದಲ್ಲಿ ನಮ್ಮಲ್ಲಿ ರಸ್ತೆಗಳೇ ಇಲ್ಲ, 20-30 ಟನ್ನಿನ ಲಾರಿಗಳು ಮರಳು ತಗೊಂಡು ಹೋಗ್ತಕ್ಕಂಥದ್ದು, ಇಟ್ಟಿಗೆಗೆ ಮಣ್ಣನ್ನು ತಗೊಂಡು ಹೋಗ್ಕೊಂಡು ಹೋಗ್ತಾ ಇದ್ರಿಂದ ನಮ್ಮ ತಾಲೂಕಿನಲ್ಲಿ 1 ಕಿಲೋಮೀಟರ್ ಉತ್ತಮವಾದಂಥ ರಸ್ತೆ ಇಲ್ಲ. ಈ ಸರ್ಕಾರ 5 ಗ್ಯಾರಂಟಿಗಳನ್ನು ತುಂಬೋದ್ರಲ್ಲೇ ನರಳ್ತಾ ಇರಬೇಕಾದಂಥ ಸಂದರ್ಭದಲ್ಲಿ ಇವತ್ತು ಅನೇಕ ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಡಬೇಕಾಗಿತ್ತು, ರಸ್ತೆಗಳಿಗೆ ಆದ್ಯತೆಯನ್ನು ಕೊಡಬೇಕಾಗಿತ್ತು, ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕಾಗಿತ್ತು. ಆದರೆ ಇವತ್ತು ನೀರಾವರಿ ಬಗ್ಗೆ ಕೂಡ ಗಮನ ಕೊಡಬೇಕಾಗಿತ್ತು. ಇವತ್ತು ನಮಗೆ ಆಡಳಿತ ಪಕ್ಷದ ಮುಖ್ಯಮಂತ್ರಿಗಳು ಸಚಿವರನ್ನು ನೋಡಿದಾಗ ನಮ್ಮಲ್ಲಿರ್ತಕ್ಕಂಥ ಒಂದು ಸಂತೋಷ ಅವ್ರ ಮುಖದಲ್ಲಿ ಕಾಣ್ತಾ ಇಲ್ಲ. ಇವತ್ತು ಈ ಗ್ಯಾರಂಟಿಗಳನ್ನು ಈಡೇರಿಸೋದ್ರಲ್ಲೇ 1 ವರ್ಷ ಕಳೆದರೆ ನಾವು 224 ಜನ ಶಾಸಕರು ನಮ್ಮ ಕ್ಷೇತ್ರದ ಜನತೆಗೆ ಮುಖವನ್ನು ಯಾವ ರೀತಿ ತೋರಿಸ್ಬೇಕು ಅಂತಕ್ಕಂಥದ್ದು. ತಾವು ಪಿ ಡಬ್ಲ್ಯೂ ಡಿ ಸಚಿವರನ್ನ, ನೀರಾವರಿ ಸಚಿವರನ್ನ, ತಾವು ಆಮೇಲೆ RDPR ಸಚಿವರನ್ನ ನಮ್ಮ ಕ್ಷೇತ್ರಕ್ಕೆ ಕಳಿಸ್ರಿ, 1 ಕಿಲೋಮೀಟರ್ ರಸ್ತೆ ಓಡಾಡೋಕ್ಕೇನಾದರೂ ಬಂದರೆ ನಾನು ಈ ಒಂದು ಇದಕ್ಕೆ ರಾಜೀನಾಮೆಯನ್ನು ಕೊಡ್ತೇನೆ. ಇಂತಹ ದುಸ್ಥಿತಿ ಇವತ್ತು ಹರಿಹರ ತಾಲೂಕಿನಲ್ಲಿ ಬಂದಿದೆ. 4 ವರ್ಷ ಇದ್ದು ರಸ್ತೆ ಮಾಡಲಿಲ್ಲ, ಈಗ ನಮ್ಮ ಮೇಲೆ ಹೇಳ್ತಿದ್ದಾರೆ. ಹಲೋ, ನಾನು ಮಾತಾಡೋದು ಕಡಿಮೆ ಸಚಿವರು, ಮಾತಾಡೋದು ಕಡಿಮೆ, ಸ್ವಲ್ಪ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಡಿ. ನಿಮ್ಮ ಪಕ್ಷ ಅಧಿಕಾರದಲ್ಲಿ ಇತ್ತು, ನೀವು ಆ ಪಕ್ಷ ನಿಮ್ಮ ಪಕ್ಷದ ಬೈತಾ ಸ್ವಾಮಿ, ಆವಾಗ ಶಾಸಕರು ಇದ್ದಿಲ್ಲ ನೋಡಿ ನಿಮ್ಮ ಸ್ವಾಮಿ. ಹರಿಹರ ವಿಧಾನಸಭಾ ಕ್ಷೇತ್ರದಲ್ಲಿ ಒಮ್ಮೆ JDS ಇತ್ತು, ಒಮ್ಮೆ ಕಾಂಗ್ರೆಸ್ BJP ಇರಲಿಲ್ಲ. ಹಾಗಾಗಿ ಇವತ್ತು